ಹಾಯ್ ಹಲೋ, ನಾನ್ ನಿಮ್ ನಂದಿನಿ. ಇವತ್ ನಾವೇನ್ ನೋಡೋಣ ಅಂದ್ರೆ ಕನ್ನಡ ವ್ಯಾಕರಣವನ್ನ ನೋಡೋಣ. ನಾವು ವ್ಯಾಕರಣವನ್ನ ಕನ್ಸಿಡರ್ ಮಾಡಿದ್ರೆ ನಮಗೆ ಏನೇನು ಬರುತ್ತೆ ಅಂದ್ರೆ ಅನುಕರಣ ವ್ಯಯಗಳು ಬರುತ್ತೆ, ಸಂಧಿಗಳು ಬರುತ್ತೆ, ಸಮಾಸಗಳು ಬರುತ್ತೆ, ವಿರುದ್ಧಾರ್ಥಕ ಪದಗಳು ಬರುತ್ತೆ, ಸಮಾನಾರ್ಥಕ ಪದಗಳು ಬರುತ್ತೆ. ನೋಡಿ, ಮೊದಲನೇದೊಂದು ಕನ್ಸಿಡರ್ ಮಾಡಿದ್ರೆ ಚರಚರನೆ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ. ಚರಚರಣೆ ಅನ್ನೋದೇನದು? ಅನುಕರಣ ವ್ಯಯವಾಗಿದೆ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮೇಲೊಂದು ಅನ್ನೋದೇನು? ಲೋಪಸಂಧಿಯಾಗಿದೆ. ಇಷ್ಟು ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ. ಇಷ್ಟು ಅನ್ನೋದೇನು? ಒಂದು ಪದ, ಅದು ಪರಿಮಾಣ ವಾಚಕ. ಅದೇ ರೀತಿ ಗುಣವಾಚಕ ಈ ರೀತಿ ಬರುತ್ತೆ, ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕನ್ಸಿಡರ್ ಮಾಡಿದ್ರೆ ಕವಿಯ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿಯಾಗಿದೆ. ಏಕೆಂದ್ರೆ ಅ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹೆಮ್ಮರ ಅಂದ್ರೆ ಕರ್ಮಧಾರಿಯ ಸಮಾಸ. ಮೃಗ ಪದದ ತದ್ಭವ ರೂಪ ಮಿಗ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಹೊಟ್ಟು ಕಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ. ಹೊಟ್ಟು ಕಟ್ಟು ಅಂದ್ರೆ ಉಪಯೋಗವಿರದ ಕೆಲಸ ಮಾಡು. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರಂಗಾರೆ? ಮೈಸೂರು ಮಲ್ಲಿಗೆ ಬರೆದಿರೋರು ಕೆ ಎಸ್ ನರಸಿಂಹಸ್ವಾಮಿ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಧ್ರುವಾಂತರ ಈ ಪದದಲ್ಲಿ ಆಗಿರುವ ಸಂಧಿ. ಧ್ರುವ ಪ್ಲಸ್ ಅಂತರ ಧ್ರುವಾಂತರ ಆಗುತ್ತೆ, ಅಂದ್ರೆ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಗುಣುಗುಣು ಈ ಪದದಲ್ಲಿರುವ ವ್ಯಾಕರಣಾಂಶ. ಗುಣುಗುಣು ಅನ್ನೋದೇನು? ಒಂದು ಪದ. ಅದರಲ್ಲಿರುವ ವ್ಯಾಕರಣಾಂಶ ಯಾವುದು ಅಂದ್ರೆ ಅನುಕರಣ ವಿಹ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ಯಾವ್ದಂಗಾರೆ? ದ್ವಂದ್ವ ಸಮಾಸ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ನಗು ನಗುತ ಈ ಪದದಲ್ಲಿರುವ ವ್ಯಾಕರಣಾಂಶ. ನಗು ನಗುತ ಅನ್ನೋದೇನು? ಒಂದು ಪದ. ಅದರಲ್ಲಿರ್ತಕ್ಕಂಥ ವ್ಯಾಕರಣಾಂಶ ಯಾವುದು ಅಂದ್ರೆ ದ್ವಿರುಕ್ತಿ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಭಾಮಿನಿ ಷಟ್ಪದಿಯಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು? 102. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಮದವು ಸೊಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿ. ನೆಕ್ಸ್ಟ್ ಒಂದು ಸುನೀತಾ ಅಥವಾ ಸಾನೆಟ್ನಲ್ಲಿರುವ ಪಾದಗಳ ಸಂಖ್ಯೆ ಎಷ್ಟು? 14. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ತಲೆದೂಗು ಈ ನುಡಿಗಟ್ಟಿನ ಅರ್ಥ ಮೆಚ್ಚುಗೆ ಸೂಚಿಸು. ನೆಕ್ಸ್ಟ್ ಒಂದು ಜೀವನೋತ್ಸವ ಇದು ಸಂಧಿಗೆ ಉದಾಹರಣೆಯಾಗಿದೆ. ಜೀವನ ಪ್ಲಸ್ ಉತ್ಸವ ಏನಾಗುತ್ತೆ? ಜೀವನೋತ್ಸವ ಆಗುತ್ತೆ. ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಒಂದು ಮಹಾತ್ಮ ಎಂಬ ಪದವನ್ನು ಬಿಡಿಸಿ ಬರೆದಾಗ ಆಗುವ ಸಂಧಿ ಯಾವುದಂಗಾದ್ರೆ? ಮಹಾ ಪ್ಲಸ್ ಆತ್ಮ, ಮಹಾತ್ಮ ಆಗುತ್ತೆ, ಅಂದ್ರೆ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಒಂದು ಅಚ್ಚರಿ ಎಂಬ ಪದದ ತತ್ಸಮ ರೂಪ. ತತ್ಸಮ ತದ್ಭವ ಇದು ಕೂಡ ವ್ಯಾಕರಣ ಅಂಶಕ್ಕೆ ಸೇರುತ್ತೆ. ಅಚ್ಚರಿ ಎಂಬ ಪದದ ತತ್ಸಮ ರೂಪ ಏನಂದ್ರೆ ಆಶ್ಚರ್ಯ. ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣದ ಭಾಗ. ವಿದ್ವಾಂಸ ಅಂದ್ರೆ ಅದೇನಾಗುತ್ತೆ? ಅನ್ವರ್ಥನಾಮ ಆಗುತ್ತೆ. ಈ ರೀತಿ ಅಂಕಿತನಾಮ, ಸರ್ವನಾಮ, ನಾಮಪದಗಳು ಎಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಕಣ್ಣೆದುರು ಎಂಬ ಪದವನ್ನು ಬಿಡಿಸಿ ಸಂಧಿ ಕಾರ್ಯ ಮತ್ತು ಸಂಧಿ ಸ್ವರವನ್ನು ನೋಡಿದಾಗ ಬರುವ ಸಂಧಿ ಲೋಪಸಂಧಿ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ಜೊತೆ ಜೊತೆಯಲ್ಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ದ್ವಿರುಕ್ತಿ. ನೆಕ್ಸ್ಟ್ ಒಂದು ಕನ್ಸಿಡರ್ ಮಾಡಿದ್ರೆ ನವೋದಯ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನವ ಪ್ಲಸ್ ಉದಯ ನವೋದಯ ಆಗುತ್ತೆ, ಗುಣಸಂಧಿ. ನೆಕ್ಸ್ಟ್ ಒಂದು ಗೋರೂರರು ಮಲೆನಾಡಿನವರು ಎಂಬ ಅನುವಾದಿತ ಕೃತಿಯನ್ನು
ರಚಿಸಿದ್ದು ಅವರು ಇಲ್ಲಿದ್ದಾಗ, ಸೆರೆಮನೆಯಲ್ಲಿದ್ದಾಗ ಅವರು ಏನು ಮಾಡಿದ್ದು, ಗೋರೂರರು ಮಲೆನಾಡಿನವರು ಎಂಬ ಕೃತಿಯನ್ನು ಅನುವಾದಿತ ಕೃತಿಯನ್ನು ರಚನೆ ಮಾಡ್ತಾರೆ. ಇದು